ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಅರಬಾವಿ ವಿಧಾನಸಭಾ ಕ್ಷೇತ್ರ ರಮೇಶ್ ಜಾರಕಿ ಅವರ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರ ಸೊ ಬಿ ಜೆ ಪಿಯಿಂದ ಅವರೇ ಸಿಟ್ಟಿಂಗ್ ಎಮ್ ಎಲ್ ಎ ನೆಕ್ಸ್ಟು ಅವರೇ ಕೂಡ ಅಭ್ಯರ್ಥಿ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಇದೆ ಕನ್ಫರ್ಮ್ ಆಗ್ತಿಲ್ಲ ಇನ್ನು ಟಿಕೆಟ್ ಫೈಟ್ ನಡೀತಾ ಇದೆ ಈಗಲೂ ಕೂಡ ಅರವಿಂದ್ ದಳವಾಯಿ ಅವರು ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಜೊತೆಗೆ ಭೀಮಪ್ಪ ಗಡಾದಿ ಹಿಂದೆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದರು ಸೋತಿದ್ದು ಸೋತಿದ್ರು ಸಾಮಾಜಿಕ ಕಾರ್ಯಕರ್ತ ಆರ್ ಟಿ ಐ ಕಾರ್ಯಕರ್ತರು ಕೂಡ ಹೌದು ಸ್ವಲ್ಪ ಹೆಸರು ಇದೆ ಆ ಭಾಗದಲ್ಲಿ ಭೀಮಪ್ಪ ಗಡಾತ್ಗೆ ಅವ್ರಿಗೆ ಟಿ ಕಾಂಗ್ರೆಸ್ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಇನ್ನು ಫೈನಲ್ ಆಗಿಲ್ಲ ಬಟ್ ಅರಬಾವಿ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ಅವರ ಭದ್ರ ಕೋಟೆಯನ್ನ ಮಾಡ್ಕೊಂಡಿದ್ದಾರೆ ಅವರು ಹಿಂದೆ ಜೆಡಿಎಸ್ ಅಲ್ಲಿ ಕೂಡ ಗೆದ್ದಿದ್ರು ಆಮೇಲೆ ಬಿಜೆಪಿ ಬಂದ ಮೇಲೆ ಕೂಡ ತಮ್ಮ ಅಂತರವನ್ನ ಜಾಸ್ತಿ ಮಾಡ್ಕೊಂಡು ಗೆಲ್ತಾ ಇದಾರೆ ಈಗಲೂ ಆ ಒಂದು ಕಾನ್ಫಿಡೆನ್ಸ್ ನಲ್ಲಿ ಇದಾರೆ ಗೆದ್ದೇ ಗೆಲ್ತೀನಿ ಅಂತರ ಜಾಸ್ತಿ ಮಾಡ್ಕೊಬೇಕಷ್ಟೇ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೇಲ್ಲೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕನ್ಫರ್ಮ್ ಆದರೂ ಕೂಡ ಯಾರಿಗೆ ಭೀಮಪ್ಪ ಗಡಾಜ್ ಅಥವಾ ಅರವಿಂದ್ ದಳವಾಯ್ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ತಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಗ್ರೌಂಡಲ್ಲೂ ಕೂಡ ಆ ಥರ ವಾತಾವರಣ ಇದೆ ಬಾಲಚಂದ್ರ ಜಾರಕಿಹೊಳಿ ಪರವಾದ ವಾತಾವರಣ ಇದೆ ಸೊ ಕರ್ನಾಟಕ ಟಿ ವಿಯ ಸರ್ವೆ ಫೆಬ್ರವರಿಯಲ್ಲೂ ಕೂಡ ಬಿ ಜೆ ಪಿಯ ಬಾಲಚಂದ್ರ ಜಾರಕಿಹೊಳಿ ಅರಬಾವಿ ಕ್ಷೇತ್ರದಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಏನು ಅಕ್ಟೋಬರ್ ಇಂದ ಇವ್ರೆ ಮುಂದೆ ಹೌದು ಫೆಬ್ರವರಿಲೂ ಇವ್ರೆ ಮುಂದೆ ಮಾರ್ಚ್ ಏಪ್ರಿಲ್ ಮೇಲೂ ಒಂದು ಯಾಕಂದ್ರೆ ಇದನ್ನ ನಾವು ನಿಂತ್ಕೊಂಡ್ ಸರ್ವೆ ಅಂತ ಏನ್ ಹೇಳೋಕ್ಕಿಂತ ಬಾಲ್ಚಂದ್ರ ಜಾರಕಿ ಹುಳಿ ಗೆಲ್ತಾರೆ ಗ್ರೌಂಡ್ ರಿಪೋರ್ಟ್ ಅದು ಲೀಡ್ ಎಷ್ಟು ಅಂತ ಎಲೆಕ್ಷನ್ ಆಗ್ಬೇಕು ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳರಿಂದ ರಿಂದ ಜನ ರಿಸಲ್ಟ್ ಫಿಕ್ಸ್ ಒಂದು ಹೆಚ್ಚು ಕಡಿಮೆ 8 ಅಂತ ಅನ್ಕೊಂಡಬಹುದು 10 ಇಟ್ ಆಗಿಬಿಡಾವೆ ಬಾಲಚಂದ್ರ ಜಾರಕಿ ಹುಳಿ ಗೆಲ್ತಾರೆ ಏ ನೀವು ಯಾರೋ ಪರವಾಗಿ ಒಳ್ಳೆ ಕಥೆ ಆಯ್ತಲ್ಲ ಗಣೇಶ್ ಪಾರ್ಟಿ ಕಾಂಗ್ರೆಸ್ ತಾನೆ ಹೌದು ಅವರು ಮುನ್ನಡೆ ಇದೆ ಅವ್ರನ್ನ ಸೋಲ್ಸಕ್ಕಾಗಲ್ಲ ಟ್ರೆಂಡ್ ಇದೆ ಅಂತ ಪಾರ್ಟಿ ಅನ್ನೋ ಪ್ರಶ್ನೆ ಇಲ್ಲ ವ್ಯಕ್ತಿ ಆಯಾ ಕ್ಷೇತ್ರದ ಪ್ರಬಲ ವ್ಯಕ್ತಿಗಳ ಲೆಕ್ಕಾಚಾರಗಳು ಅರ್ಬಾವಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ನಿಲ್ತಾರೆ ಇದು ಸೋಲಿನ ಅಂದ್ರೆ ಅವ್ರ ಗೆಲುವಿನ ನಂತರ ಕಡಿಮೆ ಆಗಬಹುದೇನೋ ಅಷ್ಟೇ ಈ ಬಾರಿ ಏನ್ ಬಾಲಚಂದ್ರ ಜಾರಕಿಹೊಳಿ ಗೂಟ ಹೊಡ್ಕೊಂಡು ಕೂತಿರ್ತಾರೆ ಅವರೇ ಗೆಲ್ತಾರೆ ಅಂತ ಹೇಳ್ತಾ ಇಲ್ಲ ಬಟ್ ಈ ಚುನಾವಣೆ ಗೆಲ್ತಾರೆ ಗೆಲ್ತಾರೆ ಫೆಬ್ರವರಿ ಸರ್ವೇಲಿ ಕೂಡ ಕರ್ನಾಟಕ ಟಿವಿಯ ಪ್ರಕಾರ ಅರಬಾವಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಗೋಕಾಕ್ ಬಾಲಚಂದ್ರ ಜಾರಕಿಹೊಳಿ ಅವ್ರ ಬ್ರದರ್ ರಮೇಶ್ ಜಾರಕಿಹೊಳಿ ಕ್ಷೇತ್ರ ಇನ್ನೇನು ಸ್ಪೆಷಲ್ ಆಗಿ ಹೇಳಬೇಕಾಗಲೇ ಇಲ್ಲೂ ಇದೇ ಕತೆ ರಮೇಶ್ ಜಾರಕಿಹೊಳಿ ಗೆಲ್ತಾರೆ ಇನ್ನೇ ಈ ಈ ವರ್ಷದ ಚುನಾವಣೆ ಸೋಲ್ಸೋದ್ ಬಹಳ ಕಷ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಬರ್ತಾರೆ ಅಂತ ಸುದ್ದಿ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದರೆ ಆಮೇಲೆ ಆಗ್ತಾರೆ ನೀನೇ ಸಾಕಿದ ಗಿಣಿ ಅಂತ ಸಂಗಾತ್ಬೇಕಾಗತ್ತೆ ರಮೇಶ್ ಜಾರಕಿಹೊಳಿ ಅವ್ರನ್ನ ರಾಜಕಾರಣವಾಗಿ ರಾಜಕಾರಣದಲ್ಲಿ ಅವರ ಬಿಸ್ನೆಸ್ ಎಲ್ಲಾ ಅದಿಯಲ್ಲೂ ಬೆಳೆಸಿದ್ದು ಶಕ್ತಿ ತುಂಬಿದ್ದು ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಮಾಡಿದ್ರು ಹ್ಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಚಾಲ್ತಿಯಲ್ಲಿದೆ ಆದ್ರೆ ನನಗ್ ಗೊತ್ತಿರುವಂಗೆ ಪ್ರಬಲ ಎದುರಾಳಿಗಳು ಯಾರು ನಿಲ್ಲಲ್ಲ ಹ್ಮ್ ದುರ್ಬಲರ ವಿರುದ್ಧ ಗೆದ್ದು ರಾಜ್ಯ ಆಳುವರ ಸಂಖ್ಯೆ ಜಾಸ್ತಿ ನಮ್ಮಲ್ಲಿ ಏನೋ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಏನು ತಮ್ಮ ಕ್ಷೇತ್ರ ಇದೆ ಬೆಳಗಾವಿ ಗ್ರಾಮೀಣ ಅದ್ರ ಜೊತೆಗೆ ಇಲ್ಲೂ ನಿಂತ್ಕೊಬಹುದು ಒಂದು ಪ್ರಯೋಗ ಮಾಡಬಹುದು ಅನ್ನೋ ಒಂದು ಚರ್ಚೆ ಕಳೆದ ಒಂದು ನಾಲ್ಕೈದು ದಿನದ ಆಗ್ತಾ ಇದೆ ಈ ಒಂದು ವಿಚಾರವಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ನಿಲ್ಲಿಸಿ ರಮೇಶ್ ಜಾರಕಿಹೊಳಿ ನ ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಪ್ಲಾನು ತಂತ್ರಗಾರಿಕೆ ಈ ಸಿಡಿ ವಿಚಾರವಾಗಿ ಸಾಕಷ್ಟು ಮುಜುಗರವನ್ನು ಅನುಭವಿಸಿದಾಯ್ತು ರಮೇಶ್ ಜಾರಕಿಹೊಳಿ ಎಷ್ಟು ಮುಜುಗರ ಅನುಭವಿಸಿದ್ರು ಅಷ್ಟೇ ಮುಜುಗರವನ್ನ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹಬ್ಬಾಳ್ಕರ್ ಅನುಭವಿಸಿದ್ದಾರೆ ಮಹಾನಾಯಕ ಸಿಡಿ ಅಧ್ಯಕ್ಷ ಈ ತರ ಕಮೆಂಟ್ಸ್ ಎಲ್ಲ ಬಂತಲ್ವಾ ನನ್ಗೆ ಅರ್ಥ ನನ್ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ನೇರವಾಗಿ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಎರಡ್ ಸಾವಿರ ಐಸ್ವಿಂದ ಸಿಡಿಗಳು ಮಾಡ್ಕೊಂಡ್ ನಿಂತವ್ರೆ ಅವರು ಸಿಡಿಗಳ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷಕಿಂತ ಸಿಡಿ ಫ್ಯಾಕ್ಟರಿ ಅಧ್ಯಕ್ಷ ಅಂತ ಇದ್ರಲ್ಲಿ ಇವ್ರದೆಲ್ಲ ಪಾತ್ರ ಇದೆ ಅಂತ ಹೇಳಿದ್ದಾರೆ ನೇರವಾಗಿ ಎದೆ ತಟ್ಟಿ ಹೇಳಬೇಕು ಪ್ರಮಾಣ ಮಾಡ್ತೇನೆ ಕನಕಪುರದ ಕಬ್ಬಾ ಸಾತ್ನೂರ್ ಕಬ್ಬಾಳ ನನ್ಗೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಧೈರ್ಯ ಅದು ಮೆಚ್ಚಬೇಕು ಮುಜುಗರ ಹೆಂಗೆ ಹ್ಮ ಮಾಡಿದ್ರೆ ಮುಜುಗರ ಹ್ಮ್ ಮಾಡಿಲ್ಲ ಅಂದ್ರೆ ಎದೆ ತಟ್ಟಿ ರಮೇಶ್ ಜಾರಕಿಹೊಳಿ ಹೇಳ್ತಾರ ಸುಳ್ಳು ಈಗ ರಮೇಶ್ ಜಾರಕಿಹೊಳಿ ಸೀರಿಯಲ್ ಬಂದ್ರಪ್ಪ ಅವರೇ ಅಲ್ವಾ ಇಲ್ಲ ಅಂತ ಹೇಳ್ತಿಲ್ಲ ನನ್ನ ಮೋಸ ನನ್ನ ಬಲೆಗೆ ಅಂತ ಹೇಳ್ತಾರ ಬಲೆಗೆ ಬಿದ್ದವರ ಬಲೆಗೆ ಸಿಕ್ಕಾಕೊಂಡಿದ್ರ ಬಲೆಗೆ ಬೀಳ್ಸಿದ್ರ ಬೇರೆ ವಿಚಾರ ಸೊ ಆ ಅವ್ರು ಒಪ್ಕೊಂಡಿದ್ದಾರೆ ಅದ್ ನಮ್ಗೆ ಕಾರಣ ಅಂತ ಹೇಳ್ತಾರೆ ಡಿ ಕುಮಾರ್ ಶಿವಕುಮಾರ್ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ ಹೆಸರು ಹೇಳ್ತಿದ್ದಾರೆ ಇವ್ರು ಮಾಡಿ ತಪ್ಪ ಮಾಡಿದ್ರು ನಿಮಿಷ ನಾಚ ಯಾರು ಅಲ್ವಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ್ಬಹುದು ಡಿ ಕೆ ಶಿವಕುಮಾರ್ ಆಗ್ಬಹುದು ನಿರಾಕರಿಸಿಲ್ಲ ಡಿ ಕೆ ಶಿವಕುಮಾರ್ ಏನ್ ಹೇಳುದು ನಾನು ಪ್ಯಾಂಟ್ ಹೌದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಇವತ್ತಿನ ಹೇಳಿಲ್ಲ ಎರಡ್ ಸಾವಿರದ ಡಿ ಕೆ ಶಿವಕುಮಾರ್ ರಾಜಕಾರಣಿಗಳು ಅಧಿಕಾರಿಗಳ ಸೇಡಿ ಮಾಡ್ಕೊಂಡೆ ಬೆದರಿಕೆ ಹಾಕೊಂಡೆ ರಾಜಕಾರಣ ಮಾಡ್ಕೊಂಡು ಮೇಲೆ ಬಂದವರ ಅಂತ ಹೇಳಿರೋ ನಿರಾಕರಿಸಿಲ್ಲ ಇದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿಲ್ಲ ಸೊ ಹಾಗಾಗಿ ಅವ್ರು ನಿರಾಕರಿಸದ ಕಾರಣ ರಮೇಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದರೆ ಗೋಕಾಕ್ ಗೋಕಾಕ್ ರಮೇಶ್ ಜಾರಕಿಹೊಳಿ ಒಂದು ಮಾತಿದ್ದಾರೆ ಬಾಲ್ಚಂದ್ರ ಜಾರಕಿಹೊಳಿ ವೈಯಕ್ತಿಕ ವಿಚಾರಕ್ಕೆ ಹೋಗೋಂಗಿಲ್ಲ ಬಿಟ್ಬಿಡಿಯವನ್ ಇಲ್ಲೆಗೆ ಈ ಒಂದು ಸಮರ ಈ ಒಂದು ಗಲಾಟೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಮೂವರ್ಗೂ ಸಮಸ್ಯೆ ಅಂತ ಒಂದು ಮಾತನ್ನ ಸ್ಪಷ್ಟವಾಗಿ ಬಾಲ್ಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ಇದರ ಅರ್ಥ ರಮೇಶ್ ಜಾರಕಿಹೊಳಿ ಮಾತ್ರ ಬೆತ್ತಲಾಗಿಲ್ಲ ನೀವು ಬೆತ್ತಲಾಗ್ತಾ ಇದೀರಿ ನಿಮ್ಮ ಅನ ಮರೆ ಕೂಡ ಹೋಗುತ್ತೆ ಅಂತ ಆಮೇಲೆ ರಮೇಶ್ ಜಾರಕಿಹೊಳಿ ಸುಮ್ ಸುಮ್ನೆ ಹೋಗ್ಲಿಲ್ಲ ಡೆಲ್ಲಿಗೆ ಸಿಬಿಐ ತನಿಖೆಗೆ ಅಂತ ಮೀಟ್ ಒಂದು ವೇಳೆ ಒಂದು ಸಿಂಪಲ್ ಕಾಮನ್ ಸೆನ್ಸ್ ಹೇ ಅವ್ನ ಯಾರು ಪ್ಯಾಂಟ್ ಬಿಚ್ಚ ಕೇಳಿದ್ದು ಅದು ಆರೋಪ ಆಗೋಯ್ತು ಸಿಬಿಐ ತನಿಖೆ ಆದ್ರೆ ಬಿಚ್ಚದವ್ರು ಓಕೆ ಬಿಚ್ಚಿಸೋರು ಯಾರು ಒಂದ್ ಬರ್ತಾರೆ ಹ್ಮ್ ಬಿಚ್ಚದವ್ರ ಯಾರು ಶೂಟ್ ಮಾಡಿದ ಯಾರು ಪ್ರೊಡ್ಯೂಸರ್ ಯಾರು ಎಲ್ಲ ಯಾರು ಎಲ್ಲ ಬತ್ತವಲ್ಗೆ ಆಗ ಡಿ ಕೆ ಶಿವಕುಮಾರ್ ಹಿಂಗ್ ಹೇಳಕ್ಕಾಗಲ್ಲ ಮುಂದೆ ಅವ್ರು ಬಿಚ ಉಂಕಣಪ್ಪ ಅವರು ಬಿಚ್ಚಿದ್ರು ರಾಂಗ್ ಎಸ್ ಅದೆಲ್ಲ ಎರಡ್ ಸಾವಿರದ ಕೆಲಸ ಅಂತ ನೀನು ಏನು ಏನು ಅದೇನಾಗತ್ತೆ ಸಮಾಜದ ಮುಂದೆ ಮಾನಸಿಕವಾಗಿ ಯುದ್ಧ ಇವಲ್ಲ ಮಾನ ಮರ್ಯಾದೆ ಬಟ್ ಅದೆಲ್ಲ ಇದ್ದವ್ರಿಗೆ ಓಕೆ ಮುಂದೆ ಹೋಗನಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ